ಅಕ್ಷರ ಟಿವಿ ಕನ್ನಡಕ್ಕೆ ಸ್ವಾಗತ. ಇದು ಬದಲಾವಣೆ ದಿನಪತ್ರಿಕೆ ಕೊಡುಗೆ. ಅಪ್ಪ ಅಪ್ಪ ಅಪ್ಪ, ಈ ಎರಡು ಅಕ್ಷರದಲ್ಲಿಯೇ ಇದೆ ಅಪ್ಪುಗೆಯ ಬೆಸೆದುಕೊಂಡಂತಹ ಪ್ರೀತಿ. ಅಪ್ಪ ಅಂದರೆ ತ್ಯಾಗ, ಅಪ್ಪ ಅಂದರೆ ಸೇವೆ, ಅಪ್ಪ ಅಂದರೆ ಧರ್ಮ, ಅಪ್ಪ ಅಂದರೆ ಮಮಕಾರ, ಅಪ್ಪ ಅಂದರೆ ಸಮೃದ್ಧ ಜೀವನ, ಅಪ್ಪ ಅಂದರೆ ಸರ್ವಸ್ವ. ಅಪ್ಪ ಒಂದು ಆಲದ ಮರ. ತಾಯಿಯ ಪ್ರೀತಿಯನ್ನು ಸಹ ಒಳಗಡೆ ನುಂಗಿಕೊಂಡು ಮಕ್ಕಳಿಗಾಗಿ ಇಡೀ ಬದುಕನ್ನು ಸವಿಸುವ ತಂದೆ, ಆತನಿಗಾಗಿ ಒಂದು ದಿನಾಚರಣೆ, ಆತನನ್ನು ನೆನೆಯುವುದಕ್ಕಾಗಿ ಇವತ್ತು ವಿಶ್ವ ಅಪ್ಪಂದಿರ ದಿನಾಚರಣೆ. ಈ ಸುಸಂದರ್ಭದಲ್ಲಿ ಅಪ್ಪನಿಗಾಗಿ, ಇಡೀ ಮನುಕುಲದ ತಂದೆಗೆ ಪ್ರೀತಿಯ ಶರಣ ಶರಣಾರ್ಥಿಗಳು. ನಮ್ಮ ತಂದೆಯು ಕೂಡ ನಮಗೆ ಹೇಳಿಕೊಟ್ಟ ಕೆಲವು ಪಾಠಗಳು, ಸದಾ ಒಳ್ಳೆಯವನಾಗಿರು, ಏನೇನೇ ಕಲಿತರೂ ಪರಿಪೂರ್ಣವಾಗಿ ಕಲಿ, ಮೊದಲು ಕಸ ಗೂಡಿಸುವುದನ್ನು ಸರಿಯಾಗಿ ಕಲಿತರೆ ಮುಂದಿನ ಎಲ್ಲ ಶಿಕ್ಷಣವು ಸುಗಮವಾಗಿಯೇ ಇರಲಿದೆ ಎಂದು ನನ್ನ ತಂದೆ ಸದಾ ಹೇಳ್ತಾ ಇದ್ದರು. ಮತ್ತು ಇವತ್ತಿಗೂ ಅವರ ಆ ವಿಚಾರಗಳು ನನಗೆ ಗುಯಿಗುಡ್ತಾನೇ ಇರ್ತದೆ. ನಮ್ಮ ತಂದೆ ಪ್ರಿಂಟಿಂಗ್ ಪ್ರೆಸ್ನ ಉದ್ಯೋಗವನ್ನು ಕಲಿಸಿ ಬದುಕಲ್ಲಿ ಸ್ವಾವಲಂಬಿಯಾಗಿ ಹೇಗೆ ಇರಬೇಕು, ನಿಸ್ವಾರ್ಥವಾಗಿ ಹೇಗೆ ಇರಬೇಕು ಅನ್ನೋದನ್ನು ಕಲಿಸಿಕೊಟ್ಟ ತಂದೆ ಸದಾ ಸ್ನೇಹಿತರಾಗಿಯೇ ಇದ್ದರು. ಯಾರಿಗೂ ಕೆಡುಕನ್ನು ಬಯಸದ ತಂದೆಗೆ ಈ ದಿನ ನನ್ನ ಪ್ರೀತಿಪೂರ್ವಕ ಧನ್ಯವಾದಗಳು, ಕೃತಜ್ಞತೆಗಳನ್ನು ಸಲ್ಲಿಸ್ತಾನೆ. ಈ ಒಂದು ಗೀತೆ ಮತ್ತು ಕವಿತೆಯನ್ನು ಕೇಳೋಣ. ನಮಸ್ಕಾರ. ಮತ್ತೆ ಮತ್ತೆ ನೆನಪಾಗಿದೆ ಅಪ್ಪ ನಿನ್ನ ಆರೈಕೆಯು, ಇರಲಿ ಹೀಗೆ ಎಂದೆಂದಿಗೂ ಅಪ್ಪ ನಿನ್ನ ಹಾರೈಕೆಯು. ಕಣ್ಣ ನೀರು ಬರಿದಾಗಿದೆ ಓ ಅಪ್ಪ, ಬರಬಾರದೆ ನೀನೇ ಬೇಕು ಅಪ್ಪ, ನೀನೇ ಬೇಕು, ನೀನೇ ಬೇಕು ಅಪ್ಪ, ನೀನೇ ಬೇಕು. ಮತ್ತೆ ಮತ್ತೆ ನೆನಪಾಗಿದೆ ಅಪ್ಪ ನಿನ್ನ ಆರೈಕೆಯು. ನೂರು ನೋವು
ನಿನ್ನ ಜೊತೆ ಬರೀ ನಿಂಗೆ ನನ್ನ ಚಿಂತೆ ನನ್ನಯ ಬಾಳಿನಲ್ಲಿ ನೀನೆ ಗುರು ನಿನ್ನ ಆಸೆಯೆಲ್ಲ ಸುಟ್ಟು ಬೆಳೆಸಿದೆ ಎಲ್ಲ ಕೊಟ್ಟು ಹಸುವು ನೀನಾದೆ ನಾನೇ ಕರು ಯಾರಿರದ ಲೋಕದಲ್ಲಿ ಪರದೇಶಿ ನಾನು ಇಲ್ಲಿ ಬಾರೋಪ್ಪ ಬೇಗ ಕಾದು ಕುಳಿತೆ ಈಗ ನೀನೇ ಬೇಕು ಅಪ್ಪ ನೀನೇ ಬೇಕು ನೀನೇ ಬೇಕು ಅಪ್ಪ ನೀನೇ ಬೇಕು ತಾನೆ ನನ್ನ ಜೀವ ನಾನು ಗುಡಿ ನೀನೆ ದೈವ ನಿನ್ನ ಯಸವಿ ಪ್ರೀತಿ ನನಗೆ ಕೊಡು ಯಾಕೆ ಹೇಳು ಈ ಕೋಪ ಸರಿಯನು ಪರಿತಾಪ ನಿನ್ನಯ ಅತಿ ಸಲುಗೆ ಇರಲಿ ಬಿಡು ತಡಬೇಕೆ ಹೇಳು ನೀನು ಇರಬೇಕು ಹೇಗೆ ನಾನು ಅಪ್ಪ ನೀನೇ ಎಲ್ಲ ಬೇರೆ ಯಾರು ಇಲ್ಲ ನೀನೇ ಬೇಕು ಅಪ್ಪ ನೀನೇ ಬೇಕು ನೀನೇ ಬೇಕು ಅಪ್ಪ ಮತ್ತಪ್ಪಾಗಿದೆ ಅಪ್ಪ ನಿನ್ನ ಆರೈಕೆಯು ಇರಲಿ ಹೀಗೆ ಎಂದೆಂ ಅಪ್ಪ ನಿನ್ನ ಆರೈಕೆಯು ನಮಸ್ಕಾರ ನಾನು ಮಹಾರಾಷ್ಟ್ರದ ಕಲ್ಕುಟೆಯಿಂದ ಡಾಕ್ಟರ್ ಕುರುಸಿದ್ದಯ್ಯ ಸ್ವಾಮಿ ಅಪ್ಪ ದಿನದ ನಿಮಿತ್ತವಾಗಿ ಸಕಲ ಪಿತೃ ಹೃದಯಗಳಿಗೆ ಅಪ್ಪ ದಿನದ ಶುಭಾಶಯಗಳು ಈಗ ನಾನು ತಮ್ಮ ಮುಂದೆ ಒಂದು ಕವನ ವಾಚನವನ್ನು ಮಾಡಲಿದ್ದೇನೆ ಕವನದ ಶೀರ್ಷಿಕೆ ಅಪ್ಪ ತಾನು ಓದದಿದ್ದರೂ ಎಲ್ಲ ವಿದ್ಯೆಗಳ ಕಲಿಸುವನು ಕಿಸೆಯಲ್ಲಿ ಕಾಸಿಲ್ಲದಿದ್ದರೂ ಏನು ಬೇಕೆಂದು ಕೇಳುವನು ತಾನು ಓದದಿದ್ದರೂ ಎಲ್ಲ ವಿದ್ಯೆಗಳ ಕಲಿಸುವನು ಕಿಸೆಯಲ್ಲಿ ಕಾಸಿಲ್ಲದಿದ್ದರೂ ಏನು ಬೇಕೆಂದು ಕೇಳುವನು ಸಾಲ ಶೂಲ ಮಾಡಿ ಬೇಡಿದೆಲ್ಲ ಕೊಡಿಸುವನು ಬರಿಗಾಲಲ್ಲಿ ನಡೆಯುವನು ಶೂಗಳನ್ನು ಕೊಡಿಸುವನು ಸಾಲ ಶೂಲ ಮಾಡಿ ಬೇಡಿದೆಲ್ಲ ಕೊಡಿಸುವನು ಬರಿಗಾಲಲ್ಲಿ ನಡೆಯುವನು ಶೂಗಳನ್ನು ಕೊಡಿಸುವನು ಕಷ್ಟಗಳ ಬೆಟ್ಟ ಹೊತ್ತು ನಿಂತಿರುವನು ಹೆಗಲ ಮೇಲೆ ಎತ್ತಿಕೊಂಡು ಎತ್ತರೆತ್ತರ ಬೆಳೆಸುವನು ಕಷ್ಟಗಳ ಬೆಟ್ಟು ಹತ್ತು ನಿಂತಿರುವನು ಹೆಗಲ ಮೇಲೆ ಎತ್ತಿಕೊಂಡು ಎತ್ತರೆತ್ತರ ಬೆಳೆಸುವನು ಹಗಲಿರುಳು ಬೆವರು ಸುರಿಸಿ ದುಡಿಯುವನು ಗದರಿ ಬೆದರಿಸುವನು ಮೈ ಸವರಿ ರಮಿಸುವನು ಹಗಲಿರುಳು ಬೆವರು ಸುರಿಸಿ ದುಡಿಯುವನು ಗದರಿ ಬೆದರಿಸುವನು ಮೈ ಸವರಿ ರಮಿಸುವನು ಕೆಸರಲ್ಲಿ ದುಡಿಯುವನು ಕಮಲದಂತೆ ಅರಳುವನು ಕೆನ್ನೆ ಸವರಿ ಕೆನೆ ಮೊಸರನ್ನು ಉಣಿಸುವನು ಕೆಸರಲ್ಲಿ ದುಡಿಯುವನು ಕಮಲದಂತೆ ಅರಳುವನು ಕೆನ್ನೆ ಸವರಿ ಕೆನೆ ಮೊಸರನ್ನು ಉಣಿಸುವನು ತಿಂಗಳು ಗಟ್ಟಲೆ ತಂಗುಳು ತಿಂದು ಬೆಳೆದವನು ತಂಗಾಳಿ ನೀನು ಬಾಳ ಬೆಳೆದಿಂಗಳೂ ನೀನು ತಿಂಗಳು ಗಟ್ಟಲೆ ತಂಗುಳು ತಿಂದು ಬೆಳೆದವನು ತಂಗಾಳಿ ನೀನು ಬಾಳ ಬೆಳೆದಿಂಗಳೂ ನೀನು ಅಮ್ಮನ ಕಂಬನಿ ನದಿಗಳ ಒಡಲುಗೊಳ್ಳುವ ಸಾಗರ ನೀನು ಅಮ್ಮನ ಮಡಿಲುಗಳು ಮಲಗಿ ಅಳಲಾರದೆ ಬಿಕ್ಕುವನು
ಅಮ್ಮನ ಕಂಬನಿ ನದಿಗಳ ಒಡಲುಗೊಳ್ಳುವ ಸಾಗರ ನೀನು ಅಮ್ಮನ ಮಡಿಲೊಳು ಮಲಗಿ ಅಳಲಾರದೆ ಬಿಕ್ಕುವನು ಜ್ವಾಲಾಮುಖಿಗಳ ಸಮಾಧಿಯ ಮೇಲೆ ಅರಳಿ ತಲೆ ಎತ್ತಿ ನಿಂತಿರುವ ಹಿಮಾಲಯ ನೀನು ಜ್ವಾಲಾಮುಖಿಗಳ ಸಮಾಧಿಯ ಮೇಲೆ ಅರಳಿ ತಲೆ ಎತ್ತಿ ನಿಂತಿರುವ ಹಿಮಾಲಯ ನೀನು ನನ್ನ ಭಾವ ಕುಸುಮಗಳಲ್ಲಿ ತುಂಬಿರುವ ಪರಿಮಳ ನೀನು ಎನ್ನ ಗುರಿ ಪಯಣ ಮಾರ್ಗದೊಳಗಣ ಏಣಿಯು ನೀನು ನನ್ನ ಭಾವ ಕುಸುಮಗಳಲ್ಲಿ ತುಂಬಿರುವ ಪರಿಮಳ ನೀನು ಎನ್ನ ಗುರಿ ಪಯಣ ಮಾರ್ಗದೊಳಗಣ ಏಣಿಯು ನೀನು ಗುರು ನೀನು ಲಿಂಗ ನೀನು ಜಂಗಮ ನೀನು ಪಿತೃ ದೇವೋ ಭವ ತಂದೆ ನಿನಗೆ ನಮಿಕೆ ನಾನು ಗುರು ನೀನು ಲಿಂಗ ನೀನು ಜಂಗಮ ನೀನು ಪಿತೃ ದೇವೋ ಭವ ತಂದೆ ನಿನಗೆ ನಮಿಕೆ ನಾನು ತಂದೆ ನಿನಗೆ ನಮಿಕೆ ನಾನು ಧನ್ಯವಾದಗಳು.